ನಮಸ್ಕಾರ ವೀಕ್ಷಕರೇ, ಸಿಂಪಲ್ ಸ್ಟೋರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಮೂರು ದಿನಗಳ ಬದುಕು ಮನುಷ್ಯನದ್ದು, ಎಲ್ಲೋ ಹುಟ್ಟಿ ಇನ್ನೆಲ್ಲೋ ತಲುಪುವ ಈ ಬಾಳೆಂಬ ಪಯಣದಲ್ಲಿ ಮುಳುಗಿದವರೆಷ್ಟು, ಈಜಿ ಯಶಸ್ಸಿನ ದಡ ಸೇರಿದವರೆಷ್ಟು ಯಾರಿಗೂ ತಿಳಿಯದು. ಆದರೆ ಪಯಣ ಆರಂಭಿಸಿದ್ದ ಪ್ರತಿಯೊಬ್ಬ ಪಯಣಿಗರನ್ನು ಸೋಲೆಂಬ ಸಂಕೋಲೆ ಕಾಡದೇ ಇರದು. ಸಾವೆ ಇಲ್ಲದ ಮನೆಯಿಂದ ಸಾಸಿವೆ ಹೇಗೆ ಸಿಗಲು ಸಾಧ್ಯವಿಲ್ಲವೋ, ಹಾಗೆಯೇ ಸೋಲನ್ನು ಅನುಭವಿಸದ, ಅದರ ರುಚಿ ತಿಳಿಯದ ಒಬ್ಬ ವ್ಯಕ್ತಿಯು ಈ ಜಗತ್ತಿನಲ್ಲಿ ಕಾಣಲು ಸಿಗಲಾರ. ಅಷ್ಟು ಸ್ನೇಹಮಯಿ ಈ ಸೋಲು. ಸೋಲಿನ ಅನುಭವ ಆಗದೆ ಮನುಷ್ಯನಿಗೆ ಗೆಲುವಿನ ದಾರಿಯಾಗಲಿ ಮೌಲ್ಯವಾಗಲಿ ಅರಿವಿಗೆ ಬರೋದಿಲ್ಲ. ಆದರೆ ಇದನ್ನು ತಿಳ್ಕೊಳ್ಳದೇ ಇರುವ ಕೆಲ ಜನರು ಒಮ್ಮೆ ಸೋಲು ಕಂಡ್ರೆ ಸಾಕು, ಎಲ್ಲವೂ ಮುಗಿದೇ ಹೋಯಿತು ಎಂಬಂತೆ ಆಡ್ತಾರೆ. ಇದು ಸರಿಯಲ್ಲ. ಯಾಕಂದರೆ ಇಲ್ಲಿ ಸೋಲು ಅಥವಾ ಫೇಲ್ಯೂರ್ ಸಿಗದೇ ಇರುವ ಯಾವ ವ್ಯಕ್ತಿಯೂ ಉನ್ನತ ಸ್ಥಾನಕ್ಕೆ ಏರಿದ ಇತಿಹಾಸವಿಲ್ಲ. ಸೋಲು ದೊಡ್ಡದೋ ಸಣ್ಣದೋ, ಅದರ ಪರಿಣಾಮ ಮಾತ್ರ ಅವರವರ ಭಾವಕ್ಕೆ, ಸಂದರ್ಭಕ್ಕೆ ದೊಡ್ಡದಾಗಿಯೇ ಗೋಚರವಾಗುತ್ತದೆ. ಆದರೆ ಇವುಗಳಿಗೆ ದುಃಖಿಸುವ ಅಗತ್ಯವಂತೂ ಇಲ್ಲ. ಬದುಕು ನೀಡಿರುವ ಮತ್ತೊಂದು ಅವಕಾಶವೇ ಈ ಸೋಲುಗಳು ಅಂತ ಅಂದ್ಕೊಂಡು ಧೈರ್ಯವಾಗಿ ಮುನ್ನುಗ್ತಾ ಇರಬೇಕು. ನಾವು ಎಡವಿದ್ದಲ್ಲಿ ನಮ್ಮ ಸೋಲಿಗೆ ಕಾರಣವಾಗಿರುವ ತಪ್ಪುಗಳು ಯಾವುದು ಅಂತ ತಿಳ್ಕೊಂಡು ಅವುಗಳನ್ನು ತಿದ್ದಿ ತೀಡಿ ಮುನ್ನಡೆಯಬೇಕೇ ಹೊರತು ಎದೆಗುಂದಿ ಕೂರುವುದು ಹೇಳಿತನ. ವಿಜ್ಞಾನಿಯೊಬ್ಬ ತನ್ನ ಪ್ರಯೋಗಾಲಯದಲ್ಲಿ ಒಂದು ಬಾರಿ ಸೋತೆ ಅಂತ ಕೈಚೆಲ್ಲಿ ಕೂತಿದ್ರೆ ಇಂದು ಯಾವುದೇ ಐನ್ಸ್ಟೀನ್ ಆಗಲಿ ನ್ಯೂಟನ್ ಆಗಲಿ ವಿಶ್ವ ಪ್ರಸಿದ್ಧಿಯಾಗುತ್ತಿರಲಿಲ್ಲ. ಇವರೆಲ್ಲರೂ ತಮ್ಮ ಸೋಲನ್ನು ಗೆಲುವಿನ ಮೆಟ್ಟಿಲಾಗಿ ಸ್ವೀಕರಿಸಿದವರೇ ಅಲ್ವಾ? ವೀಕ್ಷಕರೇ, ಜೀವನದಲ್ಲಿ ಎಲ್ಲವೂ ಸಲೀಸಾಗಿ ಸಿಕ್ಕಿಬಿಟ್ರೆ ಅವುಗಳಿಗೆ ಬೆಲೆ ಇರೋದಿಲ್ಲ. ಕಷ್ಟಪಟ್ಟು ಪ್ರಯತ್ನ ಪಟ್ಟಾಗ ಸಿಗುತ್ತೆ ನೋಡಿ, ಅದಕ್ಕೆ ಹೆಚ್ಚಿನ ಬೆಲೆ ವರ್ಚಸ್ಸು ಎಲ್ಲವೂ. ಆದ್ದರಿಂದ ಪದೇ ಪದೇ ಸೋಲುತ್ತೀರಿ, ಆದರೆ ಇದರಿಂದ ಭರವಸೆ ಕಳೆದುಕೊಳ್ಳಬಾರದು. ಬದಲಾಗಿ ನಿಮ್ಮ ಸೋಲು ಗೆಲುವಿನ ದಾಹವನ್ನು ಮತ್ತಷ್ಟು ಹೆಚ್ಚಿಸಬೇಕು. ಆಗ ಮಾತ್ರ ನಿಮ್ಮ ಮನಸ್ಸು ಗೆಲುವಿನತ್ತ ಕಾರ್ಯಪ್ರವೃತ್ತಿಯಾಗುತ್ತದೆ. ಜೀವನದಲ್ಲಿ ಪ್ರಯತ್ನ ಮಾತ್ರ ನಮ್ಮದು, ಪ್ರತಿಫಲ ಮೇಲಿನವನದ್ದು. ಈ ಪ್ರಯತ್ನದಲ್ಲಿ ಸವಾಲುಗಳು ಎದುರಾಗುವುದು ಸಾಮಾನ್ಯ, ಅವುಗಳು ಜೀವನದ ಭಾಗವೂ ಹೌದು. ಈ ಸವಾಲುಗಳನ್ನು ಎದುರಿಸುವಾಗ ಸೋಲು ಗೆಲುವೆಂಬ ಏರಿಳಿತಗಳು ಜೀವನದುದ್ದಕ್ಕೂ ಸಿಗ್ತಾ ಇರ್ತವೆ. ಆದರೆ ಅವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನಸ್ಥಿತಿ ನಮ್ಮಲ್ಲಿ ಬೆಳೆಸಿಕೊಳ್ಳುವುದು ತುಂಬ ಮುಖ್ಯ. ಆದರೆ ಆ ಮನಸ್ಥಿತಿ ಇದ್ದವರು ಮಾತ್ರ ಒಂದಲ್ಲ ಒಂದಿನ ಎಲ್ಲರೂ ತಿರುಗಿ ನೋಡೋ ಸಾಧನೆ ಮಾಡೋದಂತೂ 100% ಸತ್ಯ. ಆದ್ದರಿಂದ ನೀವು ಹೀಗೆ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಳ್ಳಿ. ಯಾಕಂದರೆ ಬಿರು ಬೇಸಿಗೆಯಿಂದ ಬಳಲಿ ಬೆಂಡಾದ ಭೂಮಿ ತಾಯಿಗೆ ಒಮ್ಮೆಯಾದರೂ ಮಳೆರಾಯನ ಸ್ಪರ್ಶವಾಗದೆ ಇರಲಾರದು ಅಲ್ವಾ? ಹಾಗೆಯೇ ಒಂದೇ ವಿಚಾರಕ್ಕಾಗಿ ಸೋತು ಸೋತು ಜಿಗುಪ್ಸೆಯಾದರೂ ಅಂತಿಮವಾಗಿ ಗೆಲುವು ನಮ್ಮದೇ ಆಗಿರುತ್ತೆ. ಇದು ಇವತ್ತಿನ ವಿಶೇಷ. ಮತ್ತಷ್ಟು ವಿಚಾರಕ್ಕಾಗಿ ಕೆಳಗೆ ಕಾಣುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಚಾರದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.